ನಮಸ್ಕಾರ ರಾಗಿ ಸಂಡಿಗೆ ಯಾವತ್ತಾದ್ರೂ ಟ್ರೈ ಮಾಡಿದ್ದೀರಾ ಗರಿಗರಿಯಾಗಿ ತುಂಬ ರುಚಿಕರವಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಕಾಲ್ ಕಪ್ ರಾಗಿ ಹಿಟ್ಟು ತಗೊಂಡಿದ್ದೀನಿ ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಅದನ್ನು ಮಿಕ್ಸಿ ಜಾರಲ್ಲಿ ತಗೊಂಡು ನಿಮ್ಗೆ ಎಷ್ಟು ಖಾರ ಬೇಕು ಅಷ್ಟು ಹಸಿರು ಮೆಣಸಿನಕಾಯಿನ ಸೇರಿಸಿ ಕಾಲ್ ಕಪ್ಪಿಗೆ ಸುಮಾರು ಅರ್ಧ ಚಮಚದಷ್ಟು ಉಪ್ಪು ಹಾಗೆ ಒಂದು ದೊಡ್ಡ ಚಿಟಿಕೆಯಷ್ಟು ಇಂಗನ್ನು ಹಾಕಿ ಎರಡು ಅಳತೆ ನೀರನ್ನು ಸೇರಿಸಿ ಈ ಥರ ಹಸಿಮೆಣಸು ತರಿ ತರಿ ಆಗೋಷ್ಟು ಅರ್ಕೊಳ್ಬೇಕು ನೀವು ಹಾಗೇನೆ ಜಜ್ಜಿರೋ ಹಸಿಮೆಣಸಿನಕಾಯಿನ ಸೇರಿಸಿ ಈ ಅರಿಯೋದನ್ನು ಬೇಕಾದರೆ ಸ್ಕಿಪ್ ಮಾಡ್ಬೋದು ನನಗೆ ಏನಂದರೆ ಎಲ್ಲ ಒಟ್ಟು ಸೇರಿಸಿ ಅರೆದ್ರೆ ಚೆನ್ನಾಗಾಗತ್ತೆ ಅಂತ ಹೇಳಿ ನಾನು ಹಾಗೆ ಮಾಡ್ತೀನಿ ಆಮೇಲೆ ನಾಲ್ಕು ಅಳತೆ ನೀರನ್ನು ಹಾಕಬೇಕು ಮೊದಲಿಗೆ ಅರಿಯುವಾಗ ಎರಡು ಅಳತೆ ಈಗ ನಾಲ್ಕು ಅಳತೆ ಅಂದರೆ ನೀವು ಯಾವ ಕಪ್ಪಲ್ಲಿ ರಾಗಿ ಹಿಟ್ಟು ತಗೊಂಡಿರ್ತೀರಲ್ಲ ಅದೇ ಕಪ್ಪಲ್ಲಿ ಸಿಕ್ಸ್ ಟೈಮ್ಸ್ ಅಂದರೆ ಆರು ಸಲ ನೀರನ್ನು ಹಾಕಬೇಕು ಆರು ಪಟ್ಟು ನೀರನ್ನು ಸೇರಿಸ್ಬೇಕು ಆಮೇಲೆ ಹಿಟ್ಟನ್ನು ಒಂದು ಬಾಣಲೆನಲ್ಲಿ ಹಾಕ್ಕೊಂಡು ಸ್ಟವ್ ಮೇಲಿಟ್ಟು ಕೈ ಬಿಡದೆ ಈ ಥರ ಚೆನ್ನಾಗಿ ಕಲಿಸ್ಬೇಕು ಹೆಚ್ಚು ಟೈಮ್ ಏನು ತೊಗೊಳ್ಳಿಲ್ಲ ಯಾಕಂದರೆ ನಾನು ಸ್ವಲ್ಪ ಮಾಡ್ತಿದ್ದೀನಲ್ವಾ ನೀವು ಜಾಸ್ತಿ ಮಾಡ್ತಾ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಟೈಮ್ ಆಗ್ಬೋದು ಈ ಥರ ಗಟ್ಟಿ ಆದಮೇಲೆ ಸುಮಾರು ಒಂದು ಅರ್ಧದಿಂದ ಒಂದು ಚಮಚದಷ್ಟು ಜೀರಿಗೆ ಹಾಕಿ ಮತ್ತು ಒಂದು ಸ್ವಲ್ಪ ಹೊತ್ತು ಮಗ್ಬೇಕು ಈಗ ಈ ಥರ ನೋಡಿ ಒಂದು ಸ್ವಲ್ಪ ದೋಸೆ ಹಿಟ್ಟಿನ ಹದಕ್ಕೆ ಬರುತ್ತೆ ದಪ್ಪ ದೋಸೆ ಹಿಟ್ಟಿನ ಹದಕ್ಕೆ ಅಷ್ಟಾಗುವಾಗ ಸ್ಟವನ್ನು ಆಫ್ ಮಾಡಿದ್ರೆ ಸ್ವಲ್ಪ ಬಿಸಿ ಕಡಿಮೆ ಆದಮೇಲೆ ಅದು ಇನ್ನೂ ಒಂದು ಸ್ವಲ್ಪ ಗಟ್ಟಿಯಾಗುತ್ತೆ ನಿಮಗೆ ಕಾಣಿಸ್ತಿದೆ ನೋಡಿ ಇಷ್ಟು ಗಟ್ಟಿಯಾಗಿದೆ ಒಂದು ದಪ್ಪ ಪ್ಲಾಸ್ಟಿಕ್ ಶೀಟು ನಾನು ಇಲ್ಲಿ ಒಳ್ಳೆ ಕ್ವಾಲಿಟಿ ಪ್ಲಾಸ್ಟಿಕ್ ಶೀಟ್ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಕಾಟನ್ ಬಟ್ಟೆನಾದರೂ ಬಳಸ್ಬೋದು ಏನು ಸಮಸ್ಯೆ ಇಲ್ಲ ಅಥವಾ ಚಾಪೆ ಅಂತೆಲ್ಲ ಸಿಗುತ್ತಲ್ಲ ಅದನ್ನು ಬೇಕಾದರೂ ಬಳಸ್ಬೋದು ಆಮೇಲೆ ನೋಡಿ ಇದು ಮೊದಲನೇ ದಿನ ಸಂಜೆ ಆಗ್ತಾ ಬಂದಿದೆ ಆ ಟೈಮಲ್ಲಿ ಹೀಗೆ ಏಳ್ಸೋದಕ್ಕೆ ಬರುತ್ತೆ ಆವಾಗ ಸಾಧ್ಯ ಆದರೆ ಏಳಿಸಿ ತಿರುಗಿಸಿ ಹಾಕಿಬಿಡಿ ಇಲ್ಲಾಂದರೆ ತುಂಬ ಪೂರ್ತಿ ಒಣಗಿದ ಮೇಲೆ ತೆಗಿಯಕ್ಕೆ ಹೋದರೆ ಕಟ್ ಆಗ್ಬೋದು ಅದಕ್ಕೋಸ್ಕರ ನೋಡಿ ನಾನು ಆ ಥರ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕಿ ಮಾರನೇ ದಿವಸ ಅಂದರೆ ಎರಡನೇ ದಿವಸ ಒಣಗಿಸಿದವಾಗ ಪೂರ್ತಿ ಒಣಗಿದೆ ಗರಿಗರಿಯಾಗಿ ಒಣಗಿದೆ ಆಮೇಲೆ ನಿಮಗೆ ಗೊತ್ತಲ್ವಾ ಸಂಡಿಗೆ ಬಿಸಿ ಎಣ್ಣೆನಲ್ಲಿ ಕಾಯಿಸ್ಬೇಕಾಗತ್ತೆ ಬಿಸಿ ಇರಬೇಕು ಎಣ್ಣೆ ಹಾಕೋದು ತೆಗಿಯೋದು ಅಷ್ಟೇ ಆ ಥರ ಕಾಯಿಸಿದ್ರೆ ಅರಳ್ಕೊಂಡು ಚೆನ್ನಾಗಿ ಬರುತ್ತೆ ನಿಮಗೆ ನೀವು ನಂಬೋದೇ ಇಲ್ಲ ಅಷ್ಟು ಗರಿಗರಿಯಾಗಿ ತುಂಬ ಬಾಯಲ್ಲಿ ಹಿಂಗೆ ಕರ್ಗು ಹೋಗೋಷ್ಟು ಲೈಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಈ ಸಂಡಿಗೆ ತುಂಬ ರುಚಿ ಅನಿಸುತ್ತೆ ಮೊಸರನ್ನ ಜೊತೆ ಅಥವಾ ಸಾರು ಜೊತೆ ಎಲ್ಲ ಮಾಡಿ ನೋಡಿ ನೀವು ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು